ನಿನ್ನೆಯಷ್ಟೇ ಯಶವಂತಪುರದ ಅಪಾರ್ಟ್ಮೆಂಟ್ ಒಂದರಲ್ಲಿ 16 ಜನರಿಗೆ ಸೋಂಕು ಕಾಣಿಸಿಕೊಂಡಿತ್ತು. ಈಗ ಪಾರ್ಕ್ ವೆಸ್ಟ್ ಅಪಾರ್ಟ್ಮೆಂಟ್ ನಲ್ಲಿ ಈಗ ಕಂಟೈನ್ಮೆಂಟ್ ಏರಿಯಾ ಅನ್ನು ಮಾಡಲಾಗಿದೆ. 6 ಜನರಲ್ಲಿ ಸೋಂಕು ಕಾಣಿಸಿಕೊಂಡಿದೆ. ಹಾಗಾಗಿ ಒಂದಿಷ್ಟು ಆತಂಕ ಈಗ ಎಲ್ಲೆಲ್ಲಿ ಅಪಾರ್ಟ್ಮೆಂಟ್ ಗಳಿದೆಯೋ ಜನ ಇರುವಂತ ಜಾಗಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲಿದೆಯೋ ಅಲ್ಲಿ ಸೋಂಕು ಕಾಣಿಸಿಕೊಳ್ಳುತ್ತಾ ಇದೆ. ಅಪಾರ್ಟ್ಮೆಂಟ್ 6 ಜನರಲ್ಲಿ ಕೊರೋನಾ ಪತ್ತೆಯಾಗಿದೆ. ಬಿನ್ನಿಪೇಟೆ ಬಳಿ ಇರುವಂತ ಪಾರ್ಕ್ ವೆಸ್ಟ್ ಅಪಾರ್ಟ್ಮೆಂಟ್ ನಲ್ಲಿ ಕಾಣಿಸಿಕೊಂಡಿದೆ. ಜುಲೈ 23 ರಂದು ಚಾಮರಾಜಪೇಟೆಗೆ ಹೋಗಿ ಬಂದಿತ್ತು ಈ ಕುಟುಂಬ. तो ಚಾಮರಾಜಪೇಟೆ अगेन ಗಡಿ ಭಾಗದಲ್ಲಿರುವಂತ ಜಿಲ್ಲೆ. सो ಹೇಗೆ ಅವರು ಅಲ್ಲಿ ಹೋಗಿ ಬಂದಿದ್ದಕ್ಕೆ ಬರುವಂತ ಸಂದರ್ಭದಲ್ಲಿ ಆಯ್ತು ಅಥವಾ ಆ ಊರಿನಿಂದನೇ ಕ್ಯಾರಿ ಮಾಡ್ಕೊಂಡು ಬಂದ್ರ ಅಲ್ಲಿ ಯಾರಿಗಿದೆ. ಸೋ ಇದರ ಪ್ರಾಥಮಿಕ ಮತ್ತು ದ್ವಿತೀಯ ಸಂಪರ್ಕಿತರನ್ನು ಹುಡುಕಬೇಕಾಗುತ್ತೆ. ಅವರು ಚಾಮರಾಜಪೇಟೆಯಲ್ಲಿ ಎಲ್ಲಿದ್ದಾರೆ, ಯಾರನ್ನ ಭೇಟಿಯಾಗಿದ್ರು, ಅಲ್ಲಿ ಎಷ್ಟು ಜನಕ್ಕಿದೆ, ಅವರಿಂದ ಎಷ್ಟು ಜನ ಕಾಂಟ್ಯಾಕ್ಟ್ ಆಗಿದೆ, ಅಲ್ಲಿರುವಂತ ಪ್ರಾಥಮಿಕ ಮತ್ತು ದ್ವಿತೀಯ ಸಂಪರ್ಕಿತರನ್ನು ಹುಡುಕಬೇಕು. ಇದು ಈಗ ಮುಂದೆ ಇರುವಂತ ಬಹುದೊಡ್ಡ ಸವಾಲು. ಈಗಲಿಂದನೇ ಅದಕ್ಕೆ ನಿರ್ಲಕ್ಷ್ಯ ಮಾಡದೇನೆ ಆ ಪ್ರಾಥಮಿಕ ಮತ್ತು ದ್ವಿತೀಯ ಸಂಪರ್ಕಿತರನ್ನು ಹುಡುಕುವಂತ ಕೆಲಸವನ್ನು ಮಾಡಿದ್ರೆ ಬಚಾವ್ ಆಗುತ್ತೆ. ಇಲ್ಲ ಅಂತಂದ್ರೆ ಮತ್ತೆ ಅದೇ ರೀತಿಯಾದಂಥ ಸಮಸ್ಯೆಯನ್ನು. ಈಗ ಇವರಿಗೆ ಚಾಮರಾಜನಗರಕ್ಕೆ ಹೋಗಿ ಬಂದಿದ್ದರಿಂದ ಬಂದಿದೆ ಅನ್ನೋದಾದರೆ ಚಾಮರಾಜಪೇಟೆಯಲ್ಲಿ ಹೇಗಿತ್ತು ಪರಿಸ್ಥಿತಿ? ನನ್ನ ಸಹೋದ್ಯೋಗಿ ಲೋಕೇಶ್ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಲೋಕೇಶಿಗೆ ಚಾಮರಾಜಪೇಟೆಗೆ ಹೋಗಿ ಬಂದಿದ್ದಕ್ಕೆ ಹೀಗೆ ಬಂದಿದೆ ಅನ್ನೋದಾದರೆ ಇವರಿಗೆ ಸೊ ಚಾಮರಾಜಪೇಟೆಯಲ್ಲಿ ಯಾರ ಕಾಂಟ್ಯಾಕ್ಟ್ ಮಾಡಿದರು, ಅವರು ಇನ್ನೆಷ್ಟು ಜನರಿಗೆ ಈಗ ಸಂಪರ್ಕಿತರಾಗಿದ್ದಾರೆ, ಇವೆಲ್ಲವೂ ಕೂಡ ಬರುತ್ತೆ. ಬಟ್ ಆ ಪ್ರಾಥಮಿಕ ಮತ್ತು ದ್ವಿತೀಯ ಸಂಪರ್ಕಿತರನ್ನ ಹುಡುಕುವಂಥ ಕೆಲಸ ಮೋಸ್ಟ್ಲಿ ಆಗಿರಲಿಕ್ಕಿಲ್ಲ ಅನಿಸುತ್ತೆ ಇಲ್ಲಿಯವರೆಗೂ. ಅರುಣ್, ಖಂಡಿತ ಇನ್ನೂ ಕೂಡ ಪ್ರೈಮರಿ ಮತ್ತು ಸೆಕೆಂಡರಿ ಕಾಂಟ್ಯಾಕ್ಟ್ ವ್ಯಕ್ತಿಗಳನ್ನು ಪತ್ತೆ ಮಾಡುವಂಥ ಕೆಲಸ ಆಗಿಲ್ಲ. ಈಗ ಆರೋಗ್ಯ ಸಿಬ್ಬಂದಿ ಪಾರ್ಕ್ ವೆಸ್ಟ್ ಅಪಾರ್ಟ್ಮೆಂಟ್ಗೆ ಭೇಟಿಯನ್ನು ಕೊಟ್ಟು ಒಟ್ಟು 4ನೇ ಫ್ಲೋರಲ್ಲಿ ಪಾಸಿಟಿವ್ ಆಗಿರುವಂಥದ್ದು 5 ಮತ್ತು 6ನೇ ಫ್ಲೋರ್ಗೆ ಸಂಬಂಧಪಟ್ಟಂತೆ 100 ಜನರಿಗೆ ಟೆಸ್ಟ್ ಮಾಡ್ತೀವಿ ಅಂತ ಹೇಳಿ ಹೇಳಲಾಗ್ತಾ ಇದೆ. ಪ್ರೈಮರಿ ಮತ್ತು ಸೆಕೆಂಡರಿ ಕಾಂಟ್ಯಾಕ್ಟ್ ವ್ಯಕ್ತಿಗಳನ್ನು ಪತ್ತೆ ಮಾಡಬೇಕಾಗತ್ತೆ. ಪತ್ತೆ ಮಾಡಿದಂಥ ಸಂದರ್ಭದಲ್ಲಿ ಒಂದೇ ಮನೆ 6 ಜನರಿಗೆ ಪಾಸಿಟಿವ್ ಆಗಿರುವ ಹಿನ್ನೆಲೆಯಲ್ಲಿ ಅವರು ತುಂಬ ಜನರಿಗೆ ಸಂಪರ್ಕಕ್ಕೆ ಬಂದಿರ್ತಾರೆ. ಅವೆಲ್ಲವನ್ನು ಕೂಡ ಈಗ ಟೆಸ್ಟ್ ಮಾಡಬೇಕು. ಜೊತೆಗೆ ಅದು ಪ್ರತಿಷ್ಠಿತ ಅಪಾರ್ಟ್ಮೆಂಟ್ ಆಗಿರೋದ್ರಿಂದ ಆ ಅಪಾರ್ಟ್ಮೆಂಟಲ್ಲಿ ಇರ್ತಕ್ಕಂಥ ಎಲ್ಲ ಫ್ಲೋರ್ನವ್ರಿಗೂ ಕೂಡ ಟೆಸ್ಟ್ ಮಾಡಬೇಕಾಗುತ್ತೆ. ಆ ಪ್ಲಾನನ್ನು ಕೂಡ ಈಗ BBMP ಮಾಡ್ತಾ ಇರ್ತಕ್ಕಂಥದ್ದು. ಬೆಳಿಗ್ಗೆ 11 ಗಂಟೆಗೆ ಸರಿಯಾಗಿ ಅಪಾರ್ಟ್ಮೆಂಟ್ಗೆ ಆರೋಗ್ಯ ಸಿಬ್ಬಂದಿ ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂಥ ಎಲ್ಲ ನಿವಾಸಿಗಳು ಕೂಡ ಟೆಸ್ಟ್ ಮಾಡ್ತೀವಿ ಅಂತದನ್ನು ಹೇಳ್ತಾ ಹೋಗ್ತಾ ಇದ್ದಾರೆ. ಸದ್ಯಕ್ಕೆ ಈಗ ಅವ್ರನ್ನ ಐಸೋಲೇಟ್ ಮಾಡಿರ್ತಕ್ಕಂಥದ್ದು ಯಾವುದೇ ರೀತಿಯ ತೊಂದರೆ ಇಲ್ಲ. ಅರುಣ್, ಓಕೆ. ಬಟ್ ಈಗ ಈ ಅಪಾರ್ಟ್ಮೆಂಟ್ಲ್ಲಿರುವಂಥ 6 ಜನರು ಕೂಡ ಚಾಮರಾಜಪೇಟೆಗೆ ಹೋಗಿದ್ದ ಅಥವಾ ಬೇರೆ ಬೇರೆ ಊರುಗಳಿಗೆ ಏನಾದರೂ ಸಂಪರ್ಕಿತರಾಗಿದ್ದ, ಏನಕ್ಕೆ ಹೋಗಿದ್ರಂತೆ, ಯಾವುದಾದ್ರು ಕಾರ್ಯಕ್ರಮಕ್ಕೆ ಹೋಗಿದ್ರ, ಏನಾದರೂ ಮಾಹಿತಿ ಸಿಗ್ತಾ ಇದೆ ಅಥವಾ ಇನ್ನು ಅಪ್ಡೇಟ್ ಆಗಬೇಕಾಗಿದೆ ಆ ವಿಚಾರದಲ್ಲಿ? ಅರುಣ, ಸದ್ಯಕ್ಕೆ ಇವರು 23ನೇ ತಾರೀಕು ಚಾಮರಾಜಪೇಟೆಗೆ ಭೇಟಿ ಕೊಟ್ಟಿದ್ರು ಎನ್ನುವಂಥದ್ದು, ಕೆಲವೊಂದಿಷ್ಟು ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ಅಂತೇಳಿ ಚಾಮರಾಜಪೇಟೆಗೆ ಹೋಗಿದ್ರು ಅಂತ ಮಾಹಿತಿ ಸಿಕ್ಕಿದೆ. ಅದು ಚಾಮರಾಜಪೇಟೆಯ ಮಾರ್ಕೆಟ್ಗಳಿಗೆ ಮತ್ತು ಕೆಲವೊಂದು ಸ್ಥಳಗಳಿಗೆ ಭೇಟಿ ಕೊಟ್ಟಿದ್ರು ಅಂತ, ಅಲ್ಲಿ ಇವರಿಗೆ ಸ್ಪ್ರೆಡ್ ಆಗಿದೆ ಎನ್ನುವಂಥದ್ದು. ಈಗ ಸೋಂಕಿನ ಸಂಖ್ಯೆ ನಿಧಾನವಾಗಿ ಏರಿಕೆ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಚಾಮರಾಜಪೇಟೆಯಲ್ಲೂ ಕೂಡ ಗಣನೀಯವಾಗಿ ಕೇಸ್ಗಳ ಸಂಖ್ಯೆ ಏರಿಕೆ ಆಗ್ತಾ ಹೋಗ್ತಾ ಇದೆ. ಹಾಗಾಗಿ ಮಾರ್ಕೆಟ್ಗಳಿಗೆ ಭೇಟಿ ಕೊಟ್ಟವ್ರಿಗೆ ಕೇಸ್ಗಳ ಸಂಖ್ಯೆ ಅಂದರೆ ಪಾಸಿಟಿವ್ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಇವರು ಕೂಡ ಮಾರ್ಕೆಟ್ಗೆ ಭೇಟಿ ಕೊಟ್ಟಿದ್ರು ಎನ್ನುವಂಥ ಮಾಹಿತಿ ಸಿಕ್ಕಿದೆ. 23ರ ನಂತರ ಮನೆಗೆ ವಾಪಸ್ಸಾಗಿದ್ದಾರೆ. ನಂತರ 3 ದಿನಗಳ ನಂತರ ಸಿಂಪ್ಟಮ್ಸ್ ಕಾಣಿಸ್ಕೊಂಡಿದೆ. ಸಿಂಪ್ಟಮ್ಸ್ ಕಾಣಿಸ್ಕೊಂಡ ನಂತರ ಟೆಸ್ಟ್ ಮಾಡಿದಾಗ ಇವರಿಗೆ ಪಾಸಿಟಿವ್ ಆಗಿರೋದು ಗೊತ್ತಾಗಿದೆ. ಚಾಮರಾಜಪೇಟೆ ಹೊರತುಪಡಿಸಿ ಯಾವುದೇ ರೀತಿಯ ಬೇರೆ ಜಿಲ್ಲೆಗೆ ಆಗಲಿ ಬೇರೆ ಊರಿಗೆ ಆಗಲಿ ಪ್ರಯಾಣ ಮಾಡಿಲ್ಲ ಎನ್ನುವಂಥದ್ದು ಇವರ ಟ್ರಾವೆಲ್ ಹಿಸ್ಟ್ರಿ. ಅರುಣ್, ಓಕೆ. ನೀವೇನಾದರೂ ಅಪಾರ್ಟ್ಮೆಂಟ್ ಬಳಿ ಇದ್ರೆ ಏನಾದರೂ ಸೀಲ್ ಡೌನ್ ಮಾಡಿದಾರ ಏನು ಅನ್ನೋದನ್ನ ತೋರ್ಸಕ್ಕೆ ಸಾಧ್ಯನಾ ಲೋಕೇಶ್? ಅರುಣ, ಖಂಡಿತವಾಗೂ ನಾವು ಅಪಾರ್ಟ್ಮೆಂಟ್ ಬಳಿ ಸೀಲ್ ಡೌನ್ ಮಾಡಿರುವಂಥ ಪ್ರದೇಶಕ್ಕೆ ಭೇಟಿ ಕೊಟ್ವಿ. ಅದು ಪ್ರತಿಷ್ಠಿತ ಪಾರ್ಕ್ ವೆಸ್ಟ್ ಅಪಾರ್ಟ್ಮೆಂಟ್ ಆಗಿರೋದ್ರಿಂದ ಅಲ್ಲಿಗೆ ಮಾಧ್ಯಮಗಳಿಗೆ ಪ್ರವೇಶವನ್ನು ಕೊಡಲಿಲ್ಲ. ಹಾಗಾಗಿ ನಾವು ಈಗ ವಾಪಸ್ಸಾಗಿ ಮತ್ತೆ ಮೈಸೂರು ರಸ್ತೆಯಲ್ಲಿ ಇರ್ತಕ್ಕಂಥದ್ದು ಆ ಅಪಾರ್ಟ್ಮೆಂಟ್ ಬಳಿ ಒಳಗಡೆ ಬಿಡಲಿಕ್ಕೆ ಬಿಡೋದಿಲ್ಲ ಮಾಧ್ಯಮಗಳಿಗೆ. ಆದರೆ ಸದ್ಯಕ್ಕೆ ಆರೋಗ್ಯ ಅಧಿಕಾರಿಗಳು ನೀಡಿರೋ ಮಾಹಿತಿ ಪ್ರಕಾರ 4ನೇ ಫ್ಲೋರನ್ನು ನಾವು ಕಂಟೈನ್ ಮಾಡಿದ್ದೀವಿ ಎನ್ನುವಂಥದ್ದು. ಅರುಣ್, ಓಕೆ. ಲೋಕೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.